ಹಲೋ ನಮಸ್ಕಾರ, ನಾನು ಕವಿತಾ. ಈ ಚಾನಲ್ನಲ್ಲಿ ಇದುವರೆಗೂ ನೀವು ತುಂಬ ಶಿಶುಗೆ ಮಕ್ಕಳಿಗೆ ಉಪಯುಕ್ತವಾಗಿರೋ ಆಹಾರನ ನೋಡ್ತಾ ಬಂದಿದ್ದೀರಾ. ಬಟ್ ನಮಗಾಗಿ ಏನೂ ಇರಲಿಲ್ಲ ಅಲ್ವಾ ಇದುವರೆಗೂ. ಸೊ ಇವತ್ತಿನ ಅನೌನ್ಸ್ಮೆಂಟ್ ಏನಂದರೆ, ನಾಳೆಯಿಂದ ಎವ್ರಿ ವೆಡ್ನಸ್ಡೇ ಅಂದರೆ ಗುರುವಾರ ನಮ್ಮ ಹೆಲ್ತ್ ಮತ್ತು ಫಿಟ್ನೆಸ್ಗಾಗಿ ಒಂದೊಂದು ವಿಡಿಯೋಸ್ನ ಹಾಕ್ತೀನಿ. ನಿಮಗೆ ಇದರಲ್ಲಿ ಆಸಕ್ತಿ ಇದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಕೆಳಗಡೆ ಇರೋ ಸಬ್ಸ್ಕ್ರೈಬ್ ಮತ್ತು ಬೆಲ್ ಐಕನ್ ಎರಡು ಕ್ಲಿಕ್ ಮಾಡಿದ್ರೆ ನಾನು ಏನೇ ವಿಡಿಯೋಸ್ ಹಾಕಿದ್ರು ನಿಮ್ಗೆ ಅದ್ರ ನೋಟಿಫಿಕೇಶನ್ ಸಿಗುತ್ತೆ. ಈ ವಿಡಿಯೋಸ್ನ ಮಾಡೋ ಕಾರಣ ಏನಂದರೆ, ಮಗು ಹುಟ್ಟುತ್ತಾನೆ, ನಮ್ಮ ಒಬ್ಬರ ಧ್ಯಾನ ಅಷ್ಟೇ ಅಲ್ಲ, ಪ್ರಪಂಚದಲ್ಲಿ ನಮ್ಮ ಸುತ್ತಮುತ್ತಲು ಇರೋರ ಧ್ಯಾನ ಎಲ್ಲ ಮಗು ಕಡೆಗೆ ಹೋಗ್ಬಿಡುತ್ತೆ. ಬಟ್ ನಮ್ಮ ಹೆಲ್ತ್ ಬಗ್ಗೆ, ನಮ್ಮ ಫಿಟ್ನೆಸ್ ಬಗ್ಗೆ ಬರೀ ಕೊಂಪು ಮಾತುಗಳನ್ನ ನಾವು ಕೇಳ್ಪಡ್ತೀವಿ. ಎಷ್ಟಪ್ಪ ಇದೆಯಾ, ಇನ್ನ ಸಣ್ಣ ಆಗಿಲ್ಲ, ಏನು ನಾವು ಮಿಷಿನ್ಗಳಲ್ಲ ಆ್ಯಕ್ಚುಲಿ ಅಲ್ವಾ. ಮಗು ನಮ್ಮ ಕೈಯಲ್ಲಿ ಇದೆ, ಅದರ ಆರೈಕೆ, ಅದ್ರ ಜೊತೆ ಆಟ ಆಡೋದು, ಅದನ್ನು ನೋಡೋದೇ ನಮಗೆ ಖುಷಿಯಾಗಿರುತ್ತೆ. ನಮ್ಮ ಬಗ್ಗೆ ನಾವು ಮರೆತು ಬಿಡ್ತೀವಿ. ಹಾಗಂತ ತುಂಬ ಟೈಮ್ ಕೊಡದೇನೆ ಕಡಿಮೆ ಟೈಮಲ್ಲಿ ನಾವೇನು ಮಾಡ್ಬೋದು ಅದನ್ನು ಈ ಚಾನಲ್ನಲ್ಲಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಗೆಟಿಂಗ್ ಬ್ಯಾಕ್ ಇನ್ ಟು ಶೇಪ್ ಇಸ್ ನಾಟ್ ಇಂಪಾರ್ಟೆಂಟ್. ಇಮಿಡಿಯೇಟಾಗಿ ಆಗುವಂಥ ಕ್ರ್ಯಾಶ್ ಡಯಟ್, ಕೋರ್ಸ್, ಪ್ಲ್ಯಾನ್ ಇಲ್ಲಿ ಏನೂ ಸಿಗೋದಿಲ್ಲ ನಿಮಗೆ. ಬಟ್ ಹೆಲ್ದಿಯಾಗಿ ಒಂದು ಹೆಲ್ದಿ ಲೈಫ್ ಸ್ಟೈಲ್ನ ಹೆಂಗೆ ಫಾಲೋ ಮಾಡೋದು, ಹೆಲ್ದಿ ಫುಡ್ ಹೇಗೆ ತೊಗೊಳ್ಳೋದು, ಫಿಟ್ನೆಸ್ಗೋಸ್ಕರ ಯಾವ್ಯಾವ ಎಕ್ಸಸೈಸ್ ಮಾಡಬೇಕು ಅನ್ನೋದನ್ನು ಆದಷ್ಟು ಇನ್ಕ್ಲೂಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಖುಷಿಯಾದರೆ ಬನ್ನಿ ಮತ್ತೊಮ್ಮೆ ನಮ್ಮ ಚಾನಲ್ಗೆ, ನಮ್ಮ ವಿಡಿಯೋಸ್ನ ನೋಡಿ ಎವ್ರಿ ವೆಡ್ನಸ್ಡೇ. ಮತ್ತು ರೆಗ್ಯುಲರ್ ಆಗಿ ಬೇಬಿ ಫುಡ್ ರೆಸಿಪೀಸ್ ಮಂಡೇ ಆ್ಯಂಡ್ ಫ್ರೈಡೇ ಕಂಟಿನ್ಯೂ ಆಗುತ್ತೆ. ಸೊ ಬ್ಲಾಗ್ಸ್, ರಿವ್ಯೂಸ್ ಎಲ್ಲ ಮಾಡ್ತಿದ್ದೀನಿ. ನಿಮ್ಗೆ ಖುಷಿ ಇದ್ದರೆ ಬನ್ನಿ ಮತ್ತೊಮ್ಮೆ ನಮ್ಮ ಚಾನಲ್ಗೆ ಸಿಗುವ. ಟೇಕ್ ಕೇರ್, ಬಾಯ್.